ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕಪ್ಪು ಇರುವೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ನಂಬಿಕೆಗಳ ಬಗ್ಗೆ ತಿಳಿಯೋಣ ಮನೆಗಳಲ್ಲಿ ಇರುವೆಗಳು ಇರುವುದು ಸಾಮಾನ್ಯ ಎಲ್ಲರ ಮನೆಯಲ್ಲಿ ಕೂಡ ಇರುವೆಗಳನ್ನು ನೀವು ನೋಡಿಯೇ ಇರುತ್ತೀರಾ ಕೆಲವು ಜನರು ಮನೆಯಲ್ಲಿ ಇರುವೆಗಳನ್ನು ನೋಡುವುದು ಶುಭವೆಂದು ಪರಿಗಣಿಸಿದರೆ ಇನ್ನು ಕೆಲವರು ಅಶುಭ ಅಂತ ಪರಿಗಣಿಸುತ್ತಾರೆ ಇನ್ನು ಜ್ಯೋತಿಷ್ಯದಲ್ಲಿ ಕಪ್ಪು ಇರುವೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಯಾವ ದಿಕ್ಕಿನಿಂದ ಕಪ್ಪು ಇರುವೆ ಮನೆಯೊಳಗೆ ಬರುವುದು ಶುಭ ಸಂಕೇತ ಎಂಬುದನ್ನು ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮನೆಗಳಲ್ಲಿ ಇರುವೆ ಅನ್ನುವಂಥದ್ದು ಸಾಮಾನ್ಯ ಅದು ಕೆಂಪು ಕಪ್ಪು ಬಣ್ಣಗಳಲ್ಲಿ ಇರುತ್ತೆ ಆದರೆ ಕೆಲವು ಅವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲ್ಲ ಇನ್ನು ಕೆಲವರು ಇರುವೆಗಳನ್ನು ಸ್ವಚ್ಛಗೊಳಿಸಲು ಪ್ರಯತ್ನ ಮಾಡ್ತಾರೆ ಆದರೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದು ಅದು ಒಂದು ನಿರ್ದಿಷ್ಟ ದಿಕ್ಕಿನಿಂದ ಬರುವುದು ಎಂದರೆ ಅದನ್ನು ಅದೃಷ್ಟದ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಹಾಗಾದರೆ ಯಾವ ದಿಕ್ಕಿನಿಂದ ಕಪ್ಪು ಇರುವೆಗಳು ನಿಮ್ಮ ಮನೆಯೊಳಗೆ ಬರುತ್ತಿದ್ದರೆ ಅವುಗಳು ಅದೃಷ್ಟವನ್ನು ಸೂಚಿಸುತ್ತೆ ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಮನೆಯ ಪೂರ್ವ ದಿಕ್ಕಿನಿಂದ ಕಪ್ಪು ಇರುವೆಗಳು ಬರುತ್ತಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ನೀವು ಕೇಳವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಾ ಅಂತ ಅರ್ಥ ಹಾಗೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಮನೆಯನ್ನು ಪ್ರವೇಶಿಸಿದರೆ ಅದು ಪ್ರಯಾಣಕ್ಕೆ ಸಂಬಂಧಿಸಿರುತ್ತೆ ಇದರರ್ಥ ನೀವು ಶೀಘ್ರದಲ್ಲೇ ಎಲ್ಲಿಗಾದರೂ ಪ್ರಯಾಣಿಸಬಹುದು ಜೊತೆಗೆ ಪಶ್ಚಿಮ ದಿಕ್ಕಿನಿಂದ ಕಪ್ಪು ಇರುವೆಗಳು ಆಗಮನವು ಹೆಚ್ಚಿನ ಲಾಭವನ್ನು ಕೂಡ ಸೂಚಿಸುತ್ತೆ ಇನ್ನು ಮನೆಯ ಆ ದಿಕ್ಕಿನಲ್ಲಿ ಕಪ್ಪು ಇರುವೆಗಳು ಇದ್ದರೆ ಅವು ಸಂಪತ್ತು ಹುಡುಕಿ ಬರುತ್ತೆ ಎಂಬ ಅರ್ಥವನ್ನು ನೀಡುತ್ತೆ ಎರಡನೆಯದಾಗಿ ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆಗಳು ಮನೆಯನ್ನು ಪ್ರವೇಶಿಸುತ್ತಿರುವುದನ್ನು ನೋಡಿದರೆ ನೀವು ಹೆಚ್ಚಿನ ಹಣವನ್ನು ಗಳಿಸುವಿರಿ ಹಾಗೂ ನಿಮಗೆ ಹೆಚ್ಚಿನ ಅವಕಾಶಗಳು ದೊರಕುವುದು ಅಂತ ಅರ್ಥ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುವುದು ಅಂತ ಕೂಡ ಅರ್ಥ ಮಾಡಿಕೊಳ್ಬೋದು ಹಾಗೆ ದಕ್ಷಿಣ ದಿಕ್ಕಿನಿಂದ ಕಪ್ಪು ಇರುವೆಗಳ ಆಗಮನವು ಮನೆಗೆ ಶುಭವನ್ನುಂಟು ಮಾಡುವುದು ಎಂದು ಹೇಳಲಾಗುತ್ತೆ ಮೂರನೆಯದಾಗಿ ಮನೆಯಲ್ಲಿ ಚಿನ್ನವನ್ನು ಇಟ್ಟಿರುವ ಸ್ಥಳದಲ್ಲಿ ಕಪ್ಪು ಇರುವೆಗಳು ಕಂಡು ಬಂದರೆ ನೀವು ಶೀಘ್ರದಲ್ಲೇ ಹೊಸ ಆಭರಣಗಳನ್ನು ಪಡಿಬಹುದು ಅಂತ ಅರ್ಥ ಹಾಗೆ ಅಕ್ಕಿಯ ಪಾತ್ರೆಯಲ್ಲಿ ಇರುವೆಗಳು ಕಂಡು ಬಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿದೆ ಎಂದು ಸೂಚಿಸುತ್ತೆ